ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಿಧಾನವಾಗಿ ಅಸಮಾಧಾನ ಹೊಗೆಯಾಡುವುದಕ್ಕೆ ಆರಂಭಿಸಿದಂತೆ ಕಾಣ್ತಾ ಇದೆ. ಟಿಕೆಟ್ ಮಿಸ್ ಆದರೂ ಕೂಡ ಮುನಿಸಿಕೊಳ್ಳದ ಸಿಂಹ ಬದಲಾಗಿ ಯದುವೀರ್ ಒಡೆಯರ್ ಅವರಿಗೆ ಸಾಥ್ ಕೊಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಈಗ ಪ್ರತಾಪ್ ಸಾಹೇಬ್ರು ಎಲ್ಲೂ ಕೂಡ ಕಾಣಿಸಿಕೊಳ್ಳದೆ ಸೈಲೆಂಟ್ ಆಗಿದ್ದಾರೆ. ಪಕ್ಷ ಮತ್ತು ನಾಯಕರ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಟಿಕೆಟ್ ಘೋಷಣೆಯಾಗ್ತಿದ್ದಂತೆ ಕಮಲ ಕಲಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಮೈಸೂರು ಕೊಡಗು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ರಾಜ ಯದುವೀರ್ ಒಡೆಯರ್ ಕೂಡ ನಿನ್ನೆಯಿಂದಲೇ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಮತಯುದ್ಧದ ಅಖಾಡಕ್ಕಿಳಿದ ರಾಜ ಯದುವೀರ್ ಒಡೆಯರ್, ಕೊಡಗಿಗೆ ಭೇಟಿ ನೀಡಿದ ಬಿಜೆಪಿ ಅಭ್ಯರ್ಥಿ ಯದುವೀರ್, ಮೈಸೂರು ಕೊಡಗು ಲೋಕ ಸಾಮ್ರಾಜ್ಯವನ್ನೇ ಗೆಲುವು ಸಾಧಿಸೋಕೆ ಕೇಸರಿ ಪಾಳೆಯ ಖುದ್ದು ರಾಜನನ್ನೇ ಕಣಕ್ಕಿಳಿಸಿದೆ. ಮತಯುದ್ಧಕ್ಕೆ ನಿನ್ನೆಯಿಂದಲೇ ಧುಮುಕಿರೋ ಯದುವೀರ್ ಒಡೆಯರ್ ಕ್ಷೇತ್ರದಲ್ಲಿ ಸಂಚಾರ ಆರಂಭಿಸಿದ್ದಾರೆ. ನಿನ್ನೆ ಮೈಸೂರು ಬಿಜೆಪಿ ಮುಖಂಡರ ಜೊತೆ ಲೋಕ ಕದನದ ಬಗ್ಗೆ ಚರ್ಚೆ ನಡೆಸಿದ್ದ ಒಡೆಯರ್ ಇವತ್ತು ಮಡಿಕೇರಿಗೆ ಭೇಟಿ ನೀಡಿದ್ದಾರೆ. ಕುಶಾಲನಗರದಲ್ಲಿ ಯದುವೀರ್ ಒಡೆಯರ್ಗೆ ಭರ್ಜರಿ ಸ್ವಾಗತ. ಕಾವೇರಿ ಪ್ರತಿಮೆಗೆ ಪೂಜೆ ಸಲ್ಲಿಸಿದ ಯದುವೀರ್ ಒಡೆಯರ್, ಬಿಜೆಪಿ ಅಭ್ಯರ್ಥಿಯಾದ ಬಳಿಕ ಕೊಡಗಿಗೆ ಮೊದಲ ಭೇಟಿ ನೀಡಿದ ಯದುವೀರ್ ಒಡೆಯರ್ಗೆ ಕುಶಾಲನಗರದಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ. ಕಾವೇರಿ ಪ್ರತಿಮೆಗೆ ಪೂಜೆ ಸಲ್ಲಿಸಿದ ಯದುವೀರ್ ಒಡೆಯರ್ ಬಳಿಕ ಮಡಿಕೇರಿಗೆ ಭೇಟಿ ನೀಡಿದ್ರು. ಎಲ್ಲರೂ ಒಂದು ನೀತಿ ನಿಯಮ ಮೂಲಕ ಒಂದು ಬದಲಾವಣೆ ತರಬೇಕಾಗಿದ್ರೆ ಇದು ಬರೀ ರಾಜಕೀಯ ಮೂಲಕ ತರಬಹುದು. ಸೊ ಅದು ಏನು ವ್ಯತ್ಯಾಸ ಕಾಣಲ್ಲ. ನಮ್ಮದು ನಾವೆಲ್ಲರೂ ಸಾಮಾನ್ಯರೇ. ಅದಕ್ಕಾಗಿ ಈ ಒಂದು ವ್ಯವಸ್ಥೆಯಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡುವಂಥದ್ದು ಅವಕಾಶವನ್ನು ಕೇಳ್ತದೆ. ನಮ್ಮ ತಂದೆಯವರು ಆಗಲೇ ಮಾಡಿಬಿಟ್ಟು ಬ್ಯಾಲೆನ್ಸ್ ಮಾಡಿ ಮುಂದುವರಿತಾ ಹೋಗಿದ್ದಾರೆ. ಅದೇ ರೀತಿಯೂ ಕೂಡ ನಾವು ಮಾಡ್ಕೊಂಡು ಹೋಗ್ತೀವಿ. ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಜನ ನಮ್ಮ ಹಿಂದೆ ನಮ್ಮ ಪೂರ್ವಜರು ಮಾಡಿರುವಂಥದ್ದು ಕೆಲಸ ಮೇಲೆ ಒಂದು ದೊಡ್ಡ ಗುಡ್ ವಿಲ್ ಇದೆ ಮತ್ತು ಅವರ ದೊಡ್ಡ ಒಂದು ಗೌರವ ಏನಿದೆ ನಮ್ಮ ಪೂರ್ವಜರಿಗೆ. ಅವರು ನಮಗೆ ಎಲ್ಲ ಕೆಲಸದಲ್ಲೂ ಕೂಡ ನಮಗೆ ಇಲ್ಲಿ ನಾನು ಬಂದಾಗ ದತ್ತು ಸ್ವೀಕಾರ ಆಗಿದ ನಂತರ ಸಮಾಜದ ಕೆಲಸ ಕಾರ್ಯಕ್ರಮ ಚಟುವಟಿಕೆಗಳಲ್ಲಿ ನಮ್ಮನ್ನು ಪಾತ್ರ ಮಾಡಿದ ಅವಕಾಶ ಕೊಟ್ಟಿದ್ದರು. ಅದಕ್ಕೆ ನಾನು ಚಿರಋಣಿಯಾಗಿದ್ದೆ. ಆ ಋಣವನ್ನು ತೀರಿಸಲಿಕ್ಕೆ ನಮಗೆ ಒಂದು ಅವಕಾಶ ಕೊಡುವಂಥದ್ದು ಕೇಳ್ತಾ ಇರೋದು. ಅಭ್ಯರ್ಥಿ ಯದುವೀರ್ ಆಕ್ಟಿವ್, ಸಂಸದ ಸಿಂಹ ಸೈಲೆಂಟ್. ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ನಿಂದ ಹ್ಯಾಟ್ರಿಕ್ ಗೆಲುವು ಸಾಧಿಸೋ ನಿರೀಕ್ಷೆಯಲ್ಲಿದ್ದ ಹಾಲಿ ಸಂಸದ ಪ್ರತಾಪ್ ಸಿಂಹ ಟಿಕೆಟ್ ಮಿಸ್ ಆಗ್ತಿದ್ದಂತೆ ಮುನಿಸಿಕೊಳ್ಳಲಿಲ್ಲ. ಬದಲಿಗೆ ತಕ್ಷಣ ಟ್ವೀಟ್ ಮಾಡಿ ಯದುವೀರ್ ಒಡೆಯರಿಗೆ ವಿಶ್ ಮಾಡಿ ನಾಳೆಯಿಂದಲೇ ಪ್ರಚಾರ ಆರಂಭಿಸೋಣ ಅಂದಿದ್ರು. ಆದ್ರೀಗ ಪ್ರತಾಪ್ ಸಿಂಹ ಸೈಲೆಂಟ್ ಆಗಿದ್ದು ಎಲ್ಲಿಯೂ ಕಾಣಿಸ್ಕೊಳ್ತಿಲ್ಲ. ಮೌನವಾಗಿ ನಾಯಕರ ವಿರುದ್ಧ ಪರೋಕ್ಷ ಅಸಮಾಧಾನ ಹೊರಹಾಕಿದ್ರಾ ಅನ್ನೋ ಚರ್ಚೆ ಶುರುವಾಗಿದೆ. ಯದುವೀರ್ ಒಡೆಯರ್ ಕ್ಷೇತ್ರದಲ್ಲಿ ಆಕ್ಟಿವ್ ಆಗ್ತಿದ್ದಂತೆ ಸಂಸದ ಪ್ರತಾಪ್ ಸಿಂಹ ಸೈಲೆಂಟ್ ಆಗಿದ್ದಾರೆ. ನಾಳೆಯಿಂದ ಪ್ರಚಾರ ಆರಂಭಿಸೋಣ ಎಂದಿದ್ದ ಪ್ರತಾಪ್ ಎಲ್ಲೋದ್ರು ಅನ್ನೋ ಪ್ರಶ್ನೆ ಶುರುವಾಗಿದೆ. ನಿನ್ನೆ ಖುದ್ದು ಯದುವೀರ್ ಸಂಸದರ ಭೇಟಿಗೆ ಸಮಯ ನಿಗದಿಪಡಿಸಿಕೊಂಡಿದ್ರು. ಆದರೆ ಪ್ರತಾಪ್ ಸಿಂಹ ಸಮಯ ಕೊಡದ ಕಾರಣ ಯದುವೀರ್ ಭೇಟಿ ಕ್ಯಾನ್ಸಲ್ ಮಾಡಿದ್ರು. ಇನ್ನು ನಿನ್ನೆ ಜಿಲ್ಲೆಯ ಎಲ್ಲ ನಾಯಕರು ಯದುವೀರ್ಗೆ ಭರ್ಜರಿ ಸ್ವಾಗತ ಕೋರಿದ್ರು. ಪಕ್ಷದ ಕಚೇರಿ, ನಾಯಕರ ಮನೆಗೆ ಅಭ್ಯರ್ಥಿ ಯದುವೀರ್ ಭೇಟಿ ನೀಡಿದ್ರು. ಅಷ್ಟೇ ಅಲ್ಲ, ರಸ್ತೆ ಬದಿ ಕುಳಿತು ಜಿಲ್ಲಾ ಮುಖಂಡರ ಜೊತೆ ಯದುವೀರ್ ಟೀ ಕುಡಿದಿದ್ರು. ಆದರೆ ಎಲ್ಲಿಯೂ ಸಂಸದ ಪ್ರತಾಪ್ ಸಿಂಹ ಕಾಣಿಸದೆ ಯಾರ ಕೈಗೂ ಸಿಗಲಿಲ್ಲ. ಒಟ್ಟಿನಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸೋ ನಿರೀಕ್ಷೆಯಲ್ಲಿದ್ದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿರೋದು ಬೇಸರ ಮೂಡಿಸಿರೋದಂತೂ ಸುಳ್ಳಲ್ಲ. ಹೀಗಾಗಿಯೇ ಸಂಸದರು ಪಕ್ಷದ ನಾಯಕರ ಮೇಲೆ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಅನ್ನೋ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿದೆ. ಈ ನಡುವೆ ಸೋಮವಾರದಿಂದ ಪ್ರಚಾರಕ್ಕೆ ಸಾಥ್ ಕೊಡೋದಾಗಿ ಪ್ರತಾಪ್ ಸಿಂಹ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಇಷ್ಟಾದರೂ ಅವರು ಹೇಳಿದಂತೆಯೇ ಯದುವೀರ್ಗೆ ಸಾಥ್ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ರವಿ ಪಾಂಡವಪುರ ಜೊತೆ ಪ್ರಜ್ವಲ್, ನ್ಯೂಸ್ ಫಸ್ಟ್, ಮಡಿಕೇರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.